ಪದ್ಮೇರಿ ಎಲ್ರಿಗೂ ನಮಸ್ತೆ. ಇನ್ಸ್ಪೈರ್ ಅವಾರ್ಡ್ 2024-25 ಸಾಲಿನಲ್ಲಿ ಶಾಲಾ ಮಕ್ಕಳನ್ನು ರಿಜಿಸ್ಟ್ರೇಷನ್ ಮತ್ತು ನಾಮಿನೇಷನ್ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. 6ರಿಂದ 7ನೇ ಕ್ಲಾಸ್ ಮಕ್ಕಳಿಗೆ ಸಂಬಂಧಪಟ್ಟಂತೆ 6ನೇ ತರಗತಿ ಒಂದು ಮಗು, 7ನೇ ತರಗತಿ ಒಂದು ಮಗು, ಹೈಸ್ಕೂಲಲ್ಲಾದರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, ಒಂದೊಂದು ಮಕ್ಕಳನ್ನು ಇನ್ಸ್ಪೈರ್ ಅವಾರ್ಡಲ್ಲಿ ನಾಮಿನೇಷನ್ ಮತ್ತು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸರ್ಚ್ ಆಪ್ಷನ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ ಅಂತ ಟೈಪ್ ಮಾಡಿ, ಇನ್ಸ್ಪೈರ್ ಅವಾರ್ಡ್ ಅಂತ ಟೈಪ್ ಮಾಡಿ, ನಂತರ ಈ ರೀತಿ ಇನ್ಸ್ಪೈರ್ ಅವಾರ್ಡ್ದು www.inspireaward-dst.gov.in ಅಂತ ಈ ಒಂದು ವೆಬ್ ಲಿಂಕ್ ಸಿಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಮಗೆ ಈ ರೀತಿ ಇನ್ಸ್ಪೈರ್ ಅವಾರ್ಡ್ದು ವೆಬ್ ಪೇಜ್ ಬರುತ್ತೆ. ಇಲ್ಲಿ ಮೇಲೆ ಸ್ಕ್ರಾಲ್ ಮಾಡಿ, ಇಲ್ಲಿ ನ್ಯಾಷನಲ್ ಅಥಾರಿಟಿ ಇದೆ, ಸ್ಟೇಟ್ ಅಥಾರಿಟಿ ಇದೆ, ಡಿಸ್ಟಿಕ್ ಅಥಾರಿಟಿ ಇದೆ, ಇಲ್ಲಿ ಲಾಸ್ಟ್ ಸ್ಕೂಲ್ ಅಥಾರಿಟಿ ಅಂತ ಇದೆ. ಈ ಸಿಂಬಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಬರುತ್ತೆ. ಮತ್ತೆ ಮೇಲೆ ಸ್ಕ್ರಾಲ್ ಮಾಡಿ, ಸ್ಕೂಲ್ ಪಾರ್ಟಿಸಿಪೇಷನ್ ಇನ್ ಇನ್ಸ್ಪೈರ್ ಅವಾರ್ಡ್ ಮಯಾಂಕ್ ಸ್ಕೀಮ್ ಅಂತ ಬರುತ್ತೆ. ಇಲ್ಲಿ ನಮಗೆ ಟು ಲಾಗಿನ್ ಅಂತ ಇದೆ, ಕ್ಲಿಕ್ ಹಿಯರ್ ಅಂತ ಇದೆ, ಈ ಆಪ್ಷನ್ನ ತೆಗೆದುಕೊಳ್ಳಿ. ಓಕೆ, ಮತ್ತೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೇಲೆ ತೆಗೆದುಕೊಳ್ಳಿ, ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಇಲ್ಲಿ ಕೇಳುತ್ತೆ. ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕ್ಯಾಪ್ಚ ಏನಿದೆ ಅದನ್ನು ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಿ ಆ ಲಾಗಿನನ್ನು ಕೊಡಬೇಕು. ಈಗ ಒಂದು ಶಾಲೆಯಲ್ಲಿ ನಾನು ಯೂಸರ್ ನೇಮು ಪಾಸ್ವರ್ಡ್ನ ತೆಗೆದುಕೊಳ್ತೀನಿ. ಓಕೆ, ನೆಕ್ಸ್ಟ್ ನಮಗಿಲ್ಲಿ ಯೂಸರ್ ನೇಮು ಈ ರೀತಿಯಾಗಿ ಇರುತ್ತೆ, ಜಿ ಅಂತ ಇರುತ್ತೆ. ಬಿ ಅನ್ನೋದು ಒಂದು ಆ ಸ್ಕೂಲ್ನ ಹೆಸರಿನ ಮೊದಲನೇ ಅಕ್ಷರ ಆಗಿರುತ್ತೆ. ಹಸನ್ ಅಂದರೆ ಹಸನ್ ಅಂತ ಇರುತ್ತೆ, ನಂಬರ್ ಇರುತ್ತೆ. ನಂತರ ಪಾಸ್ವರ್ಡು ನಮಗೆ ಕಳಿಸಲ್ಲ ಇರ್ತಕ್ಕಂಥದ್ದು, ಇಲ್ಲ ಅಂತ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಕೊಡಬೇಕು, ಅಪ್ಲಿಕೇಶನ್ ನಂಬರ್ ಕೊಟ್ಟು ಇದು ಮಾಡಬೇಕು. ನಂತರ ಇದ್ರ ಬಗ್ಗೆ ಕ್ಯಾಪ್ಚ ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಬೇಕು. ನಂತರ ಲಾಗಿನ್ ಅಂತ ಏನಿದೆ ಇಲ್ಲಿ ಕೆಳಗಡೆ, ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನನ್ನು ಕೊಡಬೇಕು. ನಂತರ ನಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ, ಅಂದರೆ ಸ್ಕೂಲು, ಯುವರ್ ಸ್ಕೂಲ್ ಡೀಟೇಲ್ ಅಂತ ಬರುತ್ತೆ. ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕು ಮೇಲ್ ಐ ಡಿ ಎಲ್ಲ. ಆನಂತರ ಇಲ್ಲಿ UDIS ಕೋಡನ್ನು ಕಂಪಲ್ಸರಿ ಎಂಟ್ರಿ ಮಾಡಬೇಕು, ಸ್ಕೂಲ್ದು UDIS ಕೋಡ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕು. 9238065 01. ಸೊ UDIS ಕೋಡ್ನ ಎಂಟ್ರಿ ಮಾಡಿದ ನಂತರ ಮತ್ತೆ ಇಲ್ಲಿ ಕ್ಯಾಪ್ಚ ಏನಿದೆ ಅದನ್ನು ಸೇಮ್ ಟು ಸೇಮ್ ಟೈಪ್ ಮಾಡಬೇಕು. ಇಲ್ಲಿ ಓಗು ಝೀರೋಗೂ ವ್ಯತ್ಯಾಸ ಇದೆ, ಬಿಗ್ ಲೆಟರ್ ಓ ಇದು, ಅದನ್ನು ಗಮನಿಸಿ. 1F ಕ್ಯಾಪ್ಚನ ಕೊಟ್ಟು ಮತ್ತೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಏನಿದೆ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ನಮಗೆ ಈ ರೀತಿಯಾಗಿ ಯುವರ್ ಸ್ಕೂಲ್ ಡೀಟೇಲ್ಸ್ ಅಂತ ಮತ್ತೆ ಬರುತ್ತೆ, ಡೀಟೇಲಾಗಿ ಬರುತ್ತೆ. ಇಲ್ಲಿ ನಮಗೆ ಇನ್ನೊಂದ್ಸಲ ಇನ್ಫಾರ್ಮೇಷನ್ನ ತೋರಿಸ್ತಾ ಇದೆ, ಡೈಸ್ ಕೋಡು, ಸ್ಕೂಲ್ ನೇಮು, ತಾಲೂಕು, ಡಿಸ್ಟಿಕ್ಕು, ಮತ್ತು ಈ ದ ಇನ್ಫಾರ್ಮೇಷನ್ ವಿಚ್ ಇಸ್ ಡಿಸ್ಪ್ಲೈಡ್ ಇಸ್ ಕರೆಕ್ಟ್ ಅಂತ ಕೇಳುತ್ತೆ, ಎಸ್ ಆರ್ ನೋ ಇದೆ, ಇಲ್ಲಿ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಕೊಡಿ. ಆನಂತರ ಮತ್ತೆ ಕ್ಯಾಪ್ಚ ಇಲ್ಲಿ ಏನಿದೆ ಇದನ್ನು ಕೊಡಿ, ಎಕ್ಸ್ ಆರ್, ಇಲ್ಲಿ ಝೀರೋ ಇದೆ ಇದು, ಅದನ್ನು ಝೀರೋ ಗಮನಿಸಿ, ಯು ಮತ್ತು ಜಿ ಇಲ್ಲಿ ಕೊಟ್ಬಿಟ್ಟು ಅಪ್ಡೇಟ್ ಕೋಡ್ ಅಂತ ಇದೆ, ಅಪ್ಡೇಟ್ ಕೋಡ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ಎಲ್ಲ ಸರಿ ಇದೆಯಾ ಅಂತ, ಓಕೆ ಕೊಡಿ. ಈಗ ಎಲ್ಲ ಸ್ಕೂಲ್ದು ಇನ್ಫಾರ್ಮೇಷನ್ ಪ್ರೊಫೈಲ್ ಅಪ್ಡೇಟ್ ಆಯಿತು. ಆನಂತರ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ಮತ್ತೆ ಇವೇ ಆಪ್ಷನ್ ಬರ್ತವೆ. ಇಲ್ಲಿ ಸ್ಕೂಲ್ ಅಥಾರಿಟಿನ ಮತ್ತೆ ತೆಗೆದುಕೊಳ್ಳಿ, ಸ್ಕೂಲ್ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದ್ರೆ ಡೈರೆಕ್ಟ್ ಇಲ್ಲಿಂದಲೇ ಆಗ್ತಿತ್ತು, A to Z ಒಂದ್ಸಲ ಅಪ್ಡೇಟನ್ನು ತೆಗೆದುಕೊಂಡಿದೆ. ಈಗ ಮತ್ತೆ ಇನ್ನೊಂದ್ಸಲ ಯೂಸರ್ ನೇಮು ಪಾಸ್ವರ್ಡ್ನ ಕೊಟ್ಟು ಮತ್ತೆ ಲಾಗಿನ್ ಆಗಿ ಸ್ಕೂಲ್ ಇನ್ಫಾರ್ಮೇಷನ್ ಅಪ್ಡೇಟ್ ತಗೊಂಡು ಆನಂತರ ಮತ್ತೆ ಲಾಗಿನ್ ಆಗ್ತಕ್ಕಂಥದ್ದು. ಆನಂತರ ನಮಗೆ
ಇಲ್ಲಿ ಮೇನ್ ಈಗ ನಾಮಿನೇಷನ್ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಆಯಿತು ಸ್ಕೂಲ್ ಸಂಬಂಧಪಟ್ಟಂತೆ. ಈಗ ಮಕ್ಕಳನ್ನು ನಾಮಿನೇಟ್ ಮಾಡಬೇಕು. ನಾಮಿನೇಟ್ ಮಾಡಲಿಕ್ಕೆ ಸ್ಟೂಡೆಂಟ್ ನಾಮಿನೇಷನ್ ಅಂತ ಇದೆ, ಇದರಲ್ಲಿ ಹೋಗಬೇಕು. ಮುಂದುವರೆದು ಇವೆಲ್ಲ ಮುಂದಕ್ಕೆ ಬರ್ತವೆ. ಫಸ್ಟ್ ಈ ಆಪ್ಷನಲ್ಲಿ ಹೋಗಿ ಸ್ಟೂಡೆಂಟ್ ನಾಮಿನೇಷನ್ ಪ್ರಕ್ರಿಯೆನ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು, ಇನ್ಸ್ಪೈರ್ ಅವಾರ್ಡ್ ಅಂದರೆ ಯಾವ ರೀತಿ ಇರಬೇಕು, ಏನು ಕಂಡೀಷನ್ಸ್ ಇದೆ, ಇದನ್ನೆಲ್ಲ ಓದ್ಕೊಳ್ಳಿ. ಆನಂತರ ಹೌ ಮೆನಿ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಇನ್ ಐಡಿಯಾ ಕಾಂಪಿಟೇಷನ್ ಅಂತ ಇದೆ, ಈ ಶಾಲೆಯಿಂದ ಎಷ್ಟು ಮಕ್ಕಳು ಭಾಗವಹಿಸ್ತಾರೆ ಇದಕ್ಕೆ ಅಂತ ಅದನ್ನು ಟೈಪ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆ, ಸೇವ್ ಅಂಡ್ ನೆಕ್ಸ್ಟನ್ನ ಇಲ್ಲಿ ಕೊಡಿ. ಅನಂತರ ನಮಗೆ ಇಷ್ಟು ಇನ್ಫಾರ್ಮೇಷನ್ನ ರೆಡಿ ಮಾಡ್ಕೊಳ್ಳಿ ಅಂತ ಬರುತ್ತೆ. ಮಗುವಿನ ಫೋಟೋ ಇರಬೇಕು, ಸಿನಾಪ್ಸಿಸ್ ಇರಬೇಕು, ಅನಂತರ ಫೋಟೋ ಯಾವ ರೀತಿ ಇರಬೇಕು ಅಂತ ಕೊಟ್ಟಿದ್ದರು. ಯಾವುದು ಬ್ಯಾಕ್ಗ್ರೌಂಡ್ ಇರಬಾರ್ದು, ಸುತ್ತಲೂ ಕ್ರ್ಯಾಪ್ ಮಾಡಿರ್ತಕ್ಕಂಥ ಫೋಟೋ ಆಗಿರಬೇಕು. ಜಿ ಪಿ ಜಿ ಈ ರೀತಿ ಫಾರ್ಮೆಟಲ್ಲಿ ಫೋಟೋ ಇರಬೇಕು, ಫೋಟೋ ಕ್ರ್ಯಾಪ್ಡ್ ಆಗಿರಬೇಕು. ಇನ್ನು ಸಿನಾಪ್ಸಿಸ್ ಯಾವ ಥರ ಇರಬೇಕು ಅಂತ ಕೊಟ್ಟಿದ್ದಾರೆ. ಸಿನಾಪ್ಸಿಸ್ಸು PDF ಅಲ್ಲಾರ ಇರ್ಬೋದು ಅಥವಾ JPEGನಲ್ಲಾರು ಸಹ ಇರ್ಬೋದು. ಆ ರೀತಿ ಅಲ್ಲಿದೆ. ಆಮೇಲೆ ಎಕ್ಸ್ಟ್ರಾ ಸಿಂಬಲ್ಸ್ನ ಇವನ್ನ ಯೂಸ್ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮುಂದೆ ಬರುತ್ತೆ ಹೇಳ್ತೀನಿ. ಓಕೆ, ಇದಕ್ಕೆ ಚೆಕ್ ಬಾಕ್ಸಿಗೆ ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ನಮಗೆ ಅರ್ಥ ಇದೆ, ಅಂಡರ್ಸ್ಟುಡ್ ಆಗಿದೆ ಅಂತ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕಂಟಿನ್ಯೂ ಆಪ್ಷನ್ ಇದೆ, ಕಂಟಿನ್ಯೂನ ಕೊಡಿ. ಕಂಟಿನ್ಯೂ ಕೊಟ್ಟಾದ ಮೇಲೆ ಇಲ್ಲಿ ನಮಗೆ ಆ್ಯಡ್ ಸ್ಟೂಡೆಂಟ್ ಅಂತ ಬರುತ್ತೆ. ಮತ್ತು ಸೈನ್ಸ್ ಲ್ಯಾಬ್ ಈಸ್ ಇನ್ ದ ಸ್ಕೂಲ್ ಅಂತ ಕೇಳುತ್ತೆ. ಎಸ್ ಆರ್ ನೋ ಟಿಕ್ ಮಾಡಿ. ಸೈನ್ಸ್ ಲ್ಯಾಬ್ ಇದ್ದರೆ ಇದೆ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಸೊ ಇಲ್ಲಿ ಆ್ಯಡ್ ಸ್ಟೂಡೆಂಟ್ನ ತೆಗೆದುಕೊಳ್ಳಿ. ಮೇನು ಇಲ್ಲಿಂದ ನಾವು ಶುರು ಮಾಡಬೇಕು. ಸೊ ಇಲ್ಲಿ ಸ್ಟೂಡೆಂಟ್ ಒನ್ನ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಬಂದಿದೆ. ಸೊ ಒನ್ಸ್ ಮೊದಲನೇ ಮಗುನ ಇಲ್ಲಿ ಆ್ಯಡ್ ಮಾಡ್ತಕ್ಕಂಥದ್ದು, ಇದು 6ನೇ ಕ್ಲಾಸ್ ಥರ ಮಾಡಿ ಅಥವಾ 7ನೇ ಕ್ಲಾಸ್ ಥರ ಮಾಡಿ ಅಥವಾ 8ನೇ ಕ್ಲಾಸ್ ಆದರೂ ಮಾಡ್ತಕ್ಕಂಥದ್ದು. ಇನ್ನು ಸ್ಟೂಡೆಂಟ್ ನೇಮ್ ಅಂತ ಇದೆ ಇಲ್ಲಿ. ಸ್ಟೂಡೆಂಟ್ ಮೊದಲನೇದಾಗಿ ಇಲ್ಲಿ ಏನು ಇನ್ಫಾರ್ಮೇಷನ್ ಕೇಳುತ್ತೆ, ಸ್ಟೂಡೆಂಟ್ ನೇಮ್, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಮಗುವಿನ ಹೆಸರು ಹೆಂಗಿರುತ್ತೆ ಅದೇ ರೀತಿ ಇಲ್ಲಿ ಟೈಪ್ ಮಾಡಬೇಕು. ಫಾದರ್ ನೇಮು ಮದರ್ ನೇಮು ಟೈಪ್ ಮಾಡಬೇಕು. ಇನ್ನು ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ ಕೊಡಬೇಕು, ಆಧಾರ್ ಕಾರ್ಡ್ ನಂಬರ್ನ ಕೊಡಬೇಕು, ಆಮೇಲೆ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು, ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಎಸ್ ಆರ್ ನೋ ಇದೆ ಅದನ್ನು ಕೊಡಬೇಕು. ಅನಂತರ ಮೇಲ್ ಇಮೇಲ್ ಅಡ್ರೆಸ್ ಇದ್ದರೆ ಅದನ್ನು ಇಲ್ಲಿ ಕೊಡಬೇಕು, ಇದೇನು ಕಂಪಲ್ಸರಿ ಇಲ್ಲ. ಇಲ್ಲಿ ಸ್ಟಾರ್ ಮಾರ್ಕ್ ಏನಿದೆ ಇವೆಲ್ಲವೂ ಸಹ ಕಂಪಲ್ಸರಿ ಕೊಡಲೇಬೇಕು. ಅನಂತರ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಡ್ಬೇಕು, ಕ್ಯಾಟಗರಿನ ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕು. ಐಡಿಯಾ ಆಫ್ ಇನೋವೇಷನ್ ಟೈಟಲ್ ಅಂತ ಇದೆ, ಟೈಟಲ್ನ ಇಲ್ಲಿ ಕೊಡಬೇಕು. ಇನ್ನು ಅದ್ರ ಬಗ್ಗೆ ಐಡಿಯಾ ಬಗ್ಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಅಂತ ಇದೆ, ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಬ್ರೀಫ್ ಎಕ್ಸ್ಪ್ಲನೇಷನಲ್ಲಿ ಇವ್ಯಾವ ಸಿಂಬಲ್ಗಳನ್ನ ಬಳಕೆ ಮಾಡಬಾರ್ದು. ಇನ್ನು ಇದಕ್ಕೆ ಗೈಡ್ ಮಾಡೋ ಸೈನ್ಸ್ ಟೀಚರ್ ಯಾರಂತ ಇಲ್ಲಿ ಟೈಪ್ ಮಾಡಬೇಕು. ಆನಂತರ ಮಗುವಿನ ಬ್ಯಾಂಕ್ ಡಿಟೇಲ್ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಇನ್ಫಾರ್ಮೇಷನ್ನ ಅವಾರ್ಡ್ ವಿನ್ನರ್ ಇದು ಬರ್ತಕ್ಕಂಥದ್ದು ಅಮೌಂಟು 10,000 ರೂಪಾಯಿಗಳು ಅಂತ. ನೇಮ್ ಆಫ್ ಬ್ಯಾಂಕನ್ನು ಕೊಡಬೇಕು, ಬ್ಯಾಂಕ್ ಅಡ್ರೆಸ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಬ್ಯಾಂಕನ್ನು ಕೊಡಬೇಕು, ಅಕೌಂಟ್ ನಂಬರ್ನ ಕೊಡಬೇಕು, ಅಕೌಂಟ್ ನಂಬರ್ನ ಮತ್ತೆ ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಬೇಕು. ಆನಂತರ ನೇಮು ಅದೇ ಬರುತ್ತೆ ಇಲ್ಲಿ. ಆನಂತರ IFSC ಕೋಡ್ ತೆಗೆದುಕೋಬೇಕು, ಮತ್ತೆ IFSC ಕೋಡ್ನ ಮತ್ತೆ ರೀಟೈಪನ್ನು ಸೇಮ್ ಟು ಸೇಮ್ ಮಾಡಬೇಕು. ಈಗ ನಾನು ಇದನ್ನು ಮಾಡ್ಕೊಂಬರ್ತೀನಿ. ನೆಕ್ಸ್ಟ್, ಇಷ್ಟೆಲ್ಲ ಮಾಹಿತಿನ ತುಂಬಿದ ನಂತರ ಇಲ್ಲಿ ಸಬ್ಮಿಟ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡಿ. ಈ ರೀತಿ ಕೇಳುತ್ತೆ, ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಇನ್ಫಾರ್ಮೇಷನ್ ಅಂತ. ಓಕೆ ಕೊಡಿ, ಇನ್ಫಾರ್ಮೇಷನ್ ಸೇವ್ ಆಗುತ್ತೆ. ಸೊ ಇನ್ಫಾರ್ಮೇಷನ್ ಸೇವ್ ಆಯಿತು. ಸೇವ್ ಆದ ನಂತರ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ, ಅಂದರೆ ಇಲ್ಲಿ ಮಗುವಿನ ಫೋಟೋನ ಅಪ್ಲೋಡ್ ಮಾಡಬೇಕು. ಇಷ್ಟು MB ಇರಬೇಕು, ಈ ಫಾರ್ಮೆಟಲ್ಲಿ ಇರಬೇಕು, GPG ಫಾರ್ಮೆಟಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು ಸಿನಾಪ್ಸಿಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಲ್ಯಾಂಗ್ವೇಜ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ಚೂಸ್ ಫೈಲ್ ತಗೊಂಡು ಸಿನಾಪ್ಸಿಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ಲ್ಯಾಂಗ್ವೇಜನ್ನು ಇಲ್ಲಿ ಕನ್ನಡ ಅಂತ ತೆಗೆದುಕೋ, ಕನ್ನಡದಲ್ಲಾದ್ರೂ ತೆಗೆದುಕೋಬೋದು, ಇಂಗ್ಲೀಷಲ್ಲಾದರೂ ನಾವು ಹಾಕ್ಬೋದು. ಅಂದರೆ ಒಂದು ಹಾಳೆಯಲ್ಲಿ ಬರೆದ್ಬಿಟ್ಟು ಅದನ್ನ ಫೋಟೋ ಅಥವಾ PDF ಮಾಡಿ ಅದನ್ನು ಇಲ್ಲಿ ಸಿನಾಪ್ಸಿಸಲ್ಲಿ ಇಲ್ಲಿ ಚೂಸ್ ಫೈಲಲ್ಲಿ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕು. 2 MB ಒಳಗಡೆ ಅದು ಇರಬೇಕು. ನಂತರ ಇನ್ನೇನಾದರೂ ಇವಿದ್ರೆ ಇನೋವೇಷನ್
ಫೋಟೋನ ಅಪ್ಲೋಡ್ ಮಾಡ್ಬೋದು ಅಥವಾ ಬಿಡ್ಬೋದು, ಇಲ್ಲಿ ಕಂಪಲ್ಸರಿ ಏನಿಲ್ಲ. ಇನ್ನು ವೀಡಿಯೋನು ಸಹ ಕಂಪಲ್ಸರಿ, ಆ ವೀಡಿಯೋ ಮತ್ತು ಆಡಿಯೋನ ಚೂಸ್ ಫೈಲಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೋದು ಅಥವಾ ಬಿಡ್ಬೋದು. ಆನಂತರ ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡ್ಬೋದು ಅಥವಾ ಬಿಡ್ಬೋದು. ಅಪ್ಲೋಡ್ ಪಾಸ್ಬುಕ್ ಫೋಟೋ ಅಂತ ಇದೆ, ಅದನ್ನು ಸಹ ಚೂಸ್ ಫೈಲ್ಗೆ ಹೋಗಿ ಇಲ್ಲಿ ಅಪ್ಲೋಡನ್ನು ಮಾಡ್ಬೋದು. ಸೊ ಆನಂತರ ಲಾಸ್ಟಿಗೆ ಇಲ್ಲಿ ಸೇವನ್ನು ಕೊಡಬೇಕು. ನಂತರ ಇಲ್ಲಿ ಒಂದನ್ನು ತೋರಿಸ್ತೀನಿ ನಿಮಗೆ, ಅಪ್ಲೋಡ್ ಸ್ಟೂಡೆಂಟ್ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇದನ್ನ ಫೈಲು ನಮ್ಮ ಮೊಬೈಲ್ನಲ್ಲಿ ಸೆಟ್ನಲ್ಲಿ ಎಲ್ಲಿ ಸೇವ್ ಆಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಫೈಲ್ಸ್ ಅಂತ ಇರುತ್ತೆ, ಆಲ್ಮೋಸ್ಟ್ ಇಲ್ಲಿರುತ್ತೆ. ಇಲ್ಲಿ ಹೋದರೆ ನಮಗೆ ಮೊಬೈಲ್ ಇರ್ತಕ್ಕಂಥ ಎಲ್ಲ ಫೋಟೋಸ್ ಇಲ್ಲಿ ಶೋ ಆಗ್ತವೆ. ಇಲ್ಲಿ ಮೇಲೆ ಏನು ಮೂರು ಗೆರೆ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಇಮೇಜಸ್ ತಗೊಳ್ಳಿ ಅಥವಾ ಇಮೇಜಸ್ ಸ್ಕ್ರೀನ್ಶಾಟಲ್ಲಿ ಇದೆಯಾ, ಎಲ್ಲಿದೆ ನೋಡ್ಕೊಳ್ಳಿ ಅದನ್ನು. ಸೊ ಹಿಂಗೊಂದು ತೆಗೆದುಕೊಳ್ಳಿ. ಅದಕ್ಕೂ ಮುಂಚೆ ನಿಮಗೆ ಇದು MB ಎಷ್ಟಿದೆ ಅಂತ ಒಂದು ಇಲ್ಲೇ ಚೆಕ್ ಮಾಡ್ಕೊಂಬಿಟ್ರೆ ಬೆಟರ್ ಅನಿಸುತ್ತೆ. ಇಲ್ಲಿ ತೋರಿಸುತ್ತೆ ನೋಡಿ, ಈ ಫೋಟೋ MB ಇಷ್ಟಿದೆ, ಕೆಬಿಲಿ ಇದೆ, ಕಡಿಮೆ ಇದೆ, ಅಲ್ಲಿ 2 MB ಆದರೂ ನಡೆಯುತ್ತೆ. ಸೊ ಇಲ್ಲಿಗೆ ಬಂದಿದೆ ಇಲ್ವಾ ಅಂತ, ಇಲ್ಲಿ ಈ ಸ್ಕ್ರೀನ್ಶಾಟ್ ಈ ನೇಮು ಇದು ಫಾರ್ಮೆಟ್ ಬರುತ್ತೆ, ಇದು ಬಂದಿದೆ ಅಂದರೆ ಈ ಫೋಟೋ ಇಲ್ಲಿಗೆ ಬಂದಿದೆ. ಈಗ ಇದನ್ನು ಈಗ ಅಪ್ಲೋಡ್ ಮಾಡಬೇಕು. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೋಟೋ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಇಲ್ಲಿಗೆ ಬಂದು ಅಪ್ಲೋಡ್ ಆಗಿ ಕೋರುತ್ತೆ. ಅನಂತರ ನಮಗೆ ಅಪ್ಲೋಡ್ ಈ ರೀತಿ ಒಂದು ಮೆಸೇಜ್ ಬರುತ್ತೆ ಸಕ್ಸಸ್ಫುಲಿ ಅಂತ. ಸೊ ಇದನ್ನು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಇಲ್ಲಿ ನೋಡಿ, ಆ ಫೋಟೋ ಇಲ್ಲಿ ಬಂದಿದೆ. ನಾನೊಂದು ಪ್ರಾಕ್ಟಿಕಲ್ ಮಾಡ್ತಾ ಇಲ್ಲ, ಒಂದು ಡಮ್ಮಿ ಮಾಡ್ತಾ ಇದ್ದೀನಿ ಅಂದರೆ ಮಾದರಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಅಪ್ಲೋಡ್ ಆಯಿತು, ಅಲ್ಲಿಗೆ ಫೋಟೋ ಸಕ್ಸಸ್ ಆಯಿತು, 2 MB ಒಳಗಡೆ ಇದೆ, JPG ಇದೆ, ಇದು ಅಪ್ಲೋಡು ಆಗಿದೆ. ಓಕೆ, ನೆಕ್ಸ್ಟು ಇದೇ ರೀತಿಯಾಗಿ ಇದನ್ನ ಸಿನಾಪ್ಸಿಸ್ನ ಅಪ್ಲೋಡ್ ಮಾಡಬೇಕು. ಸಿನಾಪ್ಸಿಸಲ್ಲಿ PDF ಅಥವಾ ಫೋಟೋನ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಚೂಸ್ ಫೈಲ್ ಆಪ್ಷನ್ ಹೋಗಿ ಆ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಮಾದರಿಯಾಗಿ ಸುಮ್ಮನೆ ಒಂದು ಕೊಡ್ತೀನಿ. ಸೊ ಇಲ್ಲಿ ಮತ್ತೆ ಅಪ್ಲೋಡ್ ಅಂತ ಕೊಡಿ. ಇದು KB ಮತ್ತು MB ನೋಡ್ಕೊಳ್ಳಿ, 2 MB ಒಳಗಡೆ ಇರಬೇಕು, ತೆಗೆದುಕೊಳ್ಳುತ್ತೆ. ಓಕೆ, ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ, ಸಿನಾಪ್ಸಿಸ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ. ಓಕೆ, ಇದು ಸಕ್ಸಸ್ಫುಲಿ ಅಪ್ಲೋಡ್ ಆಯಿತು. ನಾವು ಮಾಡಿದಂಥ ಸಿನಾಪ್ಸಿಸ್ ಇಲ್ಲಿ ಕಾಣಿಸುತ್ತೆ. ಇದು ನಾನು ಒಂದು ಡಮ್ಮಿನ ಕೊಟ್ಟಿದ್ದೀನಿ, ಇದನ್ನ ನೆಕ್ಸ್ಟ್ ಡಿಲೀಟ್ ಮಾಡ್ತೀನಿ ಎಲ್ಲನೂ. ಸೊ ಇನ್ನು ಮುಂದೆ ನೀವು ಫೋಟೋ ಮತ್ತು ಆಡಿಯೋ ವೀಡಿಯೋ ಇವನ್ನು ಸಹ ಅಪ್ಲೋಡ್ ಮಾಡ್ಬೋದು, ಮತ್ತು ಬ್ಯಾಂಕ್ ಪಾಸ್ಬುಕ್ಕದ್ದು ಸಹ ಅಪ್ಲೋಡ್ ಮಾಡ್ಬೋದು, ಇದು ಕಂಪಲ್ಸರಿ ಏನಿಲ್ಲ. ಸೊ ಎಲ್ಲ ಆದಮೇಲೆ ನಾವಿಲ್ಲಿ ಅಥವಾ ಬಿಡ್ಬೋದು, ತೆಗೆದುಕೊಳ್ಳುತ್ತೆ. ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಮೇಲೆ ಇದು ಒಂದು ಮಗುದು A to Z ಪೂರ್ತಿ ಎಲ್ಲದು ಸಹ ಕಂಪ್ಲೀಷನ್ ಆಗುತ್ತೆ. ಕಂಪ್ಲೀಷನ್ ಆಗಿರೋದಕ್ಕೆ ನಮಗೆ ಈ ರೀತಿಯಾಗಿ ಬರುತ್ತೆ, ಆ ಮಗುವಿನ ಕ್ಲಾಸು, ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಈ ರೀತಿಯಾಗಿ ಸಿನಾಪ್ಸಿಸು, ಈ ಪ್ಲಸ್ ಪ್ಲಸ್ ಅಂತ ಬಂದಿದೆ ಅಂದರೆ ಅಪ್ಲೋಡ್ ಆಗಿದೆ ಅಂತ. ಸೊ ಇದಾದಮೇಲೆ ನಾವು ಆ್ಯಡ್ ಸ್ಟೂಡೆಂಟ್ ಅಂತ ಇದೆ, ಮತ್ತು ಇಲ್ಲಿ ನಾಲ್ಕು ಮಕ್ಕಳು, ಇನ್ನೂ ನಾಲ್ಕು ಮಕ್ಕಳನ್ನು ಮಾಡ್ಬೋದು ಇಲ್ಲಿ. ಸೊ ಆ್ಯಡ್ ಸ್ಟೂಡೆಂಟ್ಗೆ ಹೋಗಿ ಎಲ್ಲ ಮಕ್ಕಳದ್ದು ಸಹ ಮಾಹಿತಿನ ಇದೇ ರೀತಿ ಇನ್ನೊಂದು ಮಗುದು ಸೇಮ್ ಟು ಸೇಮ್ ಹಿಂಗೆ ಬರುತ್ತೆ, ಸ್ಟೂಡೆಂಟ್ 2 ಅಂತ ಬರುತ್ತೆ. ಇದೇ ರೀತಿ ಎಲ್ಲ ಮಾಹಿತಿನೂ ಫಿಲ್ ಮಾಡಿ ಅಪ್ಲೋಡನ್ನು ಮಾಡಬೇಕು. ಓಕೆ, ಇದಾದಮೇಲೆ ಎರಡು ಮಕ್ಕಳದ್ದು ಆದಮೇಲೆ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಇದೆ, ಇದನ್ನು ಕೊಡಬೇಕು. ಇದನ್ನು ಕೊಟ್ಟಮೇಲೆ ಈ ಮಕ್ಕಳನ್ನು ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಎಲ್ಲ ಮಾಹಿತಿ ಕೇಳುತ್ತೆ. ಇದು HM ಹೆಸರು, ಮೊಬೈಲ್ ನಂಬರು, ಮತ್ತು ಸೈನ್ಸ್ ಟೀಚರ್ ಹೆಸರು ಮತ್ತು ಮೊಬೈಲ್ ನಂಬರು ಕೇಳುತ್ತೆ, ಅದನ್ನು ಕೊಡಬೇಕು. ಅದಾದಮೇಲೆ ನಮಗೆ ಇನ್ಸ್ಪೈರ್ ಅವಾರ್ಡಿಂದ ಒಂದು ಅಕ್ನಾಲೆಡ್ಜ್ಮೆಂಟ್ ಬರುತ್ತೆ, ಇಷ್ಟು ಮಕ್ಕಳದ್ದು ನೀವು ನಾಮಿನೇಟ್ ಮಾಡಿದ್ದೀರಾ ಅಂತ. ನಾನು ಇದು ಡಮ್ಮಿ ಆಗಿದ್ದರಿಂದ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇದು ನಮಗೆ ಇನ್ಫಾರ್ಮೇಷನ್ ಸರಿ ಇಲ್ಲ ಅಂದರೆ ಅದನ್ನು ಸಹ ಡಿಲೀಟ್ ಮಾಡ್ಬೋದು. ಇಲ್ಲಿ ಈ ರೀತಿಯಾಗಿ ಬರುತ್ತೆ, ಮತ್ತು ಮೊದಲಿಂದ ಎಲ್ಲ ಮಕ್ಕಳನ್ನು ಕರೆಕ್ಟ್ ಎಂಟ್ರಿ ಮಾಡ್ಕೊಳ್ತಾರೆ. ಇದಿಷ್ಟು ಸ್ನೇಹಿತರೆ ಈ ಇನ್ಸ್ಪೈರ್ ಅವಾರ್ಡ್ಗೆ ಸಂಬಂಧ. ಇದರಲ್ಲಿ ನಿಮಗೆ ಫರ್ಗೆಟ್ ಪಾಸ್ವರ್ಡು ಸಮಸ್ಯೆ, ಈ ಕಳೆದು ಪಾಸ್ವರ್ಡ್ ಮಿಸ್ ಆಗಿರ್ತಕ್ಕಂಥ ಇಲ್ಲ ಅಂತ ಅಂದರೆ, ಹಾಗೆ ಫೋಟೋ ಮತ್ತು PDFನ ಯಾವ ರೀತಿ ಕಂಪ್ರೆಸ್ ಮಾಡ್ತಕ್ಕಂಥದ್ದು ಏನಾದರೂ ತಮಗೆ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಬಾಕ್ಸ್ ಚೆಕ್ ಬಾಕ್ಸಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.